ओम प्रेम श्री मुनि सुव्रतनाथ भगवान जिनेन्द्राय नमो नमः। हसिद उन्नुवुदु प्रकृति, हसियदि उन्नुवुदु विकृति, हसिद मनेगे मुनिसुवुदु जैन संस्कृति। ಯಾವುದರಿಂದ ನಮ್ಮ ವಿಚಾರಗಳು ಚೆನ್ನಾಗಿರುವುದು, ಯಾವುದರಿಂದ ನಮ್ಮ ಮನಸ್ಸು ಒಳ್ಳೆಯದಾಗುವುದು, ಯಾವುದರಿಂದ ನಮ್ಮ ಕ್ರೋಧ ಕಡಿಮೆಯಾಗುವುದು, ಅದೇ ಸಾತ್ವಿಕ ಆಹಾರ. ಕೆಲವು ಪ್ರಕಾರದ ಧಾನ್ಯ ತರಕಾರಿ ಕಾಯಿ ಪದಾರ್ಥಗಳೇ ಸಾತ್ವಿಕ ಆಹಾರ. ಮೊದಲು ನಾವು ಸೇವಿಸುವ ಆಹಾರ ಉತ್ತಮವಾಗಿರಬೇಕಾಗುತ್ತದೆ. ಬುರಾ ಸಕ್ಕರೆ ಚಳಿಗಾಲದಲ್ಲಿ 1 ತಿಂಗಳು, ಬೇಸಿಗೆಗಾಲದಲ್ಲಿ 15 ದಿನ, ಮಳೆಗಾಲದಲ್ಲಿ 7 ದಿನಗಳವರೆಗೆ ಉತ್ತಮ ಇರುತ್ತದೆ. ಎಲ್ಲ ರೀತಿಯ ಹಿಟ್ಟು ಚಳಿಗಾಲದಲ್ಲಿ 7 ದಿನ, ಬೇಸಿಗೆಯಲ್ಲಿ 5 ದಿನ, ಮಳೆಗಾಲದಲ್ಲಿ 3 ದಿನಗಳವರೆಗೆ ಸರಿ ಇರುತ್ತದೆ. ಎಲ್ಲ ಪ್ರಕಾರದ ಬೀಸಿದ ಮಸಾಲೆ ಚಳಿಗಾಲದಲ್ಲಿ 7 ದಿನ, ಬೇಸಿಗೆಯಲ್ಲಿ 5 ದಿನ, ಮಳೆಗಾಲದಲ್ಲಿ 3 ದಿನಗಳವರೆಗೆ ಉತ್ತಮ ಇರುತ್ತದೆ. ಲೋನ ಪುಡಿ ಉಪ್ಪು ಚಳಿ ಮಳೆ ಬೇಸಿಗೆಯಲ್ಲಿ 48 ನಿಮಿಷಗಳವರೆಗೆ, ಲೋನ ಸೇರಿದ ಮಸಾಲೆ 3 ಕಾಲದಲ್ಲಿ 6 ಗಂಟೆಯವರೆಗೆ, ಬಿಸಿ ಮಾಡಿದ ಉಪ್ಪು ಲೋನ ಚಳಿಗಾಲ ಬೇಸಿಗೆಗಾಲ ಮಳೆಗಾಲದಲ್ಲಿ 24 ಗಂಟೆಯವರೆಗೆ ಶುದ್ಧವಿರುವುದು. ಕರೆದ ಹಾಲು ಚಳಿಗಾಲ ಮಳೆಗಾಲ ಬೇಸಿಗೆಗಾಲದಲ್ಲಿ 48 ನಿಮಿಷಗಳವರೆಗೆ ಮಾತ್ರ, ಬೆಣ್ಣೆ ತೆಗೆದ ನಂತರ 3 ಕಾಲದಲ್ಲಿ 48 ನಿಮಿಷಗಳವರೆಗೆ, ಸೋಸಿದ ನೀರು ಚಳಿ ಮಳೆ ಬೇಸಿಗೆಯಲ್ಲಿ 48 ನಿಮಿಷಗಳವರೆಗೆ ಶುದ್ಧವಾಗಿರುತ್ತದೆ, ನಂತರ ಭಕ್ಷ್ಯವಾಗುವುದು. ಸಿಹಿ ಬೆರೆಸಿದ ಮೊಸರು 3 ಕಾಲದಲ್ಲಿ 48 ನಿಮಿಷಗಳವರೆಗೆ, ಬಿಸಿ ಹಾಲಿನ ಮೊಸರು ಚಳಿ ಮಳೆ ಬೇಸಿಗೆಯಲ್ಲಿ 24 ಗಂಟೆಯವರೆಗೆ, ತಣ್ಣನೆ ನೀರು ಹಾಕಿದ ಮೊಸರು 3 ಕಾಲದಲ್ಲಿ 48 ನಿಮಿಷಗಳವರೆಗೆ ಮಾತ್ರ ಶುದ್ಧವಿರುತ್ತದೆ. ತುಪ್ಪ ಎಣ್ಣೆ ಬೆಲ್ಲ ಚಳಿಗಾಲ ಮಳೆಗಾಲ ಬೇಸಿಗೆಗಾಲದಲ್ಲಿ 1 ವರ್ಷದವರೆಗೆ, ಹೆಚ್ಚು ನೀರುಳ್ಳ ಪದಾರ್ಥ ಶೀತಕಾಲ ಗ್ರೀಷ್ಮಕಾಲ ವರ್ಷಾಕಾಲದಲ್ಲಿ 6 ಗಂಟೆಯವರೆಗೆ ಶುದ್ಧವಿರುವುದು. ರೊಟ್ಟಿ ಪೂರಿ ಹಲ್ವಾ ಇತ್ಯಾದಿ 3 ಕಾಲದಲ್ಲಿ 12 ಗಂಟೆಯವರೆಗೆ, ಎಣ್ಣೆ ಅಥವಾ ತುಪ್ಪದಲ್ಲಿ ಕರೆದ ಪದಾರ್ಥ ಶೀತ ಗ್ರೀಷ್ಮ ವರ್ಷಾಕಾಲದಲ್ಲಿ 24 ಗಂಟೆಯವರೆಗೆ ಮಾತ್ರ ಉತ್ತಮವಿರುತ್ತದೆ. ಬಿಸಿಬೇಳೆ ಭಾತ ತರಕಾರಿ ಇತ್ಯಾದಿ 3 ಕಾಲದಲ್ಲಿ 24 ಗಂಟೆಗಳವರೆಗೆ, ನೀರಿನಂಶ ಇಲ್ಲದ ಭಕ್ಷ್ಯ ಚಳಿಗಾಲದಲ್ಲಿ 7 ದಿನ, ಬೇಸಿಗೆಯಲ್ಲಿ 5 ದಿನ, ಮಳೆಗಾಲದಲ್ಲಿ 3 ದಿನದವರೆಗೆ ಉತ್ತಮ. ಗೇರು ಬೀಜ ಬಿಸಿ ಮಾಡಿದ್ದನ್ನು ಚಳಿಗಾಲದಲ್ಲಿ 7 ದಿನ, ಬೇಸಿಗೆಗಾಲದಲ್ಲಿ 5 ದಿನ, ಮಳೆಗಾಲದಲ್ಲಿ 3 ದಿನದವರೆಗೆ. ಆಡಿನ ಹಾಲು ಪ್ರಸೂತಿ ಆದ 8 ದಿನಗಳ ನಂತರ, ಹಸುವಿನ ಹಾಲು ಪ್ರಸೂತಿ ಆದ 8 ದಿನಗಳ ನಂತರ, ಎಮ್ಮೆ ಹಾಲು ಪ್ರಸೂತಿ ಆದ 8 ದಿನಗಳ ನಂತರ ಶುದ್ಧವಿರುವುದು. ಮಜ್ಜಿಗೆ ಕಡಿದ ನಂತರ 3 ಕಾಲದಲ್ಲಿ 12 ಗಂಟೆಯವರೆಗೆ ಉತ್ತಮವಿರುವುದು. ಓಂ ನಮಃ.